ವಿಚಿತ್ರವಾಗಿದೆ ತಿನ್ನುವಂತೆ ಐಸಗಾನ ರೂಪಾಯಿಗೆ ನಾಲ್ಕು ಒಂಥರ ಗೆಣ್ಸ್ ಇದ್ದಾಗಿದೆ ಆಯ್ತಾ ಗೆಣ್ಸ್ ಅಂತ ನಮ್ಮ ಇದ್ರಲ್ಲಿ ಕಲಿತಾವ ಆ ಥರ ಇದೆ ಒಳ್ಳೆಯಿದೆ ಸೂಪರ್ ಇದೆ ಇದಲು ಥ್ಯಾಂಕ್ಸ್ ಹಾ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಣಿಕಂಠ ಆ್ಯಂಡ್ ಹಿಂಗೆಲ್ಲ ಗೊತ್ತೇ ಇದೆ ನಾನು ಉಜ್ಜಯಿನಲ್ಲಿದ್ದೇನೆ ಅಂತ ಸೊ ಇವತ್ತಿನ ಈ ಎಪಿಸೋಡಲ್ಲಿ ನಿಮಗೆ ಉಜ್ಜಯಿನಿಂದ ಟೆಂಪಲ್ಗೆ ಹೇಗೆ ಹೋಗಬೇಕು ಯಾವ ಥರ ಉಜ್ಜಯಿನಿಗೆ ಬರಬಹುದು ಆ್ಯಂಡ್ ಉಜ್ಜಯಿನ ಹತ್ತಿರ ಇರುವ ಕೆಲವೊಂದು ಪ್ಲೇಸಸ್ನ ತೋರಿಸ್ತೇನೆ ಬೆಳಿಗ್ಗೆ ಕೂಡ ಹಾಗೆ ಒಂದು ಟೀ ಕುಡಿದಿದ್ದೆ ಎಷ್ಟು ಸೂಪರ್ ಆಗಿತ್ತು ಅಂದ್ರೆ 10 ರೂಪಾಯಿಗೆ ಅಂತ ಟೀ ನಾನು ಇನ್ನು ಕುಡಿದಿಲ್ಲ ಟೀಟ್ ನೋಡಿ ಸಕ್ಕತ್ತಾಗಿದೆ ಉಜ್ಜಯಿನಿ ಇಷ್ಟು ದೊಡ್ಡದು ಇರುತ್ತೆ ಅಂತ ನಾನು ಎಣಿಸ್ಕೊಂಡೇ ಇರಲಿಲ್ಲ ಆ್ಯಂಡ್ ನಾನು ಹೇಳಿದಾಗೆ ಉಜ್ಜಯಿನಿಗೆ ರೋಡಲ್ಲೂ ಬರ್ಬೋದು ಗಾಳಿಯಲ್ಲೂ ಬರ್ಬೋದು ಆ್ಯಂಡ್ ಟ್ರೈನಲ್ಲೂ ಬರ್ಬೋದು ಹತ್ರ ಇರುವ ಏರ್ಪೋರ್ಟ್ ಅಂದರೆ ಇಂದೋರ್ ಏರ್ಪೋರ್ಟ್ ಇನ್ನು ಗಾಡಿ ಬಿಡಿ ನಿಮ್ಮ ಪ್ರೈವೇಟ್ ಇದ್ದರೆ ತುಂಬ ಲಾಂಗ್ ಡಿಸ್ಟೆನ್ಸ್ ಹೊಡೆಯೋದು ಇಷ್ಟ ಇದ್ದರೆ ಆರಾಮ್ಸೆ ಬರ್ಬೋದು ಬಿಡಿ ಮಧ್ಯಪ್ರದೇಶ ಏನು ದೂರ ಅಲ್ಲ ಬಟ್ ನಾನು ಪ್ರಿಫರ್ ಮಾಡುವಂಥದ್ದು ನಿಮಗೆ ಟ್ರೈನಲ್ಲಿ ಬನ್ನಿ ತುಂಬ ಚೀಪಾಗಿ ಬರ್ಬೋದು ಹತ್ತಿರ ಇರುವ ರೈಲ್ವೆ ಸ್ಟೇಷನ್ ಅಂದರೆ ಉಜ್ಜಯಿನಿ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನಿಂದ ಇಳಿದಾದ ಮೇಲೆ ನೀವು ರೈಲ್ವೆ ಸ್ಟೇಷನ್ಗೆ ಬೆನ್ನು ಹಾಕಿ ನಿಂತರೆ ನಿಮ್ಮ ರೈಟ್ ಸೈಡಿಗೆ ಒಂದು 100 ಮೀಟರ್ ನಡೆದ್ರೆ ಒಂದು ಕಮಾನ್ ಸಿಗುತ್ತೆ ಸೊ ಇದರಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಅದರಲ್ಲೇ 1.5 ಕಿಲೋಮೀಟರ್ ಸೀದಾ ಬಂದರೆ ನಿಮಗೆ ದೇವಸ್ಥಾನದ ಹತ್ರ ಬರ್ಬೋದು ನಡಿಲಿಕ್ಕಾಗಲ್ಲ ಆಟೋ ಹಿಡಿತೀರಾ ಅಥವಾ ಎಲೆಕ್ಟ್ರಿಕ್ ರಿಕ್ಷಾ ಹಿಡಿತೀರಾ ಅಂದರೆ ನಿಮಗೆ ಸ್ವಲ್ಪ ಮಂಗ ಮಾಡ್ತಾರೆ ಇಲ್ಲೂ ಕೂಡ ನೀವು ಕೇರ್ಫುಲ್ ಆಗಿರುತ್ತೆ ಸೊ ನಿಮ್ಗೆ ಎಷ್ಟು ಕಿಲೋಮೀಟರ್ ಇರುತ್ತೆ ಅಂತ ಗೊತ್ತಾಗಲ್ಲ ಸೊ 70-100 ಬಾಯಿ ಬಂದದ ರೇಟ್ ಎಲ್ಲ ಹೇಳ್ತಾರೆ ಬಟ್ ಆಕ್ಚುಲಿ ರೇಟ್ ಇರೋದು 10 ರೂಪಾಯಿ ಅದರಲ್ಲಿ ಒಬ್ಬರೇ ಬರ್ತಿದ್ರೆ ಎಲೆಕ್ಟ್ರಿಕ್ ರಿಕ್ಷಾದಲ್ಲೇ ಬನ್ನಿ ಇಲ್ಲ ತುಂಬಾ ಜನ ಫ್ಯಾಮಿಲಿ ಬರ್ತಿದ್ರು ಈ ತರ ಇಲ್ಲಿ ನೋಡಿ ಎಲೆಕ್ಟ್ರಿಕ್ ರಿಕ್ಷಾದಲ್ಲೇ ಬನ್ನಿ ಸೊ ಚೀಪ್ ಆಗಿ ಆಗುತ್ತೆ ಬಟ್ ರೇಟ್ ನಿಮ್ಮ ಮೇಲೆ ಡಿಪೆಂಡ್ ಆಯ್ತಾ ಸೊ ನೀವು ಹೇಗೆ ಮಾತಾಡ್ತೀರಾ ಅದ್ರ ಮೇಲೆ ಕ್ಯಾ ಆಪ್ಕೆ ನಾಮ್ ರಾಜೇಶ್ ಕುಮಾರ್ ಸಕ್ಸೇನಾ ರಾಜೇಶ್ ಕುಮಾರ್ ಸಕ್ಸೇನಾ ಇದ್ರಿಗೆ ಉಜ್ಜಯಿನ್ ಲೋಕಲ್ उज्जैन बड़ा बड़ा शहर है ना हाँ मीडियम है अच्छा बड़ा नहीं कह सकते अपन ज़्यादा छोटा नहीं, नहीं सोचा था इतना बड़ा हो गए नहीं बड़ा है आप कहाँ से हैं मैं कर्नाटक से ओहो सो ये जंक्शन वरगे गाड़ी बरतता है ता इल्ली वरगे निम तंग बिड़ता रहे अदाद मेले इल्ली में 200 मीटर नडकोंड हो देखो ಸೊ ತುಂಬ ಗಲ್ಲಿ ಒಳಗೆಲ್ಲ ಹೋಗ್ಬೇಕು ಗೊತ್ತಾಗಲ್ಲ ಅಷ್ಟೊಂದು ಆ್ಯಂಡ್ ರೂಮ್ ವಿಚಾರಕ್ಕೆ ಬಂದರೆ ನೀವು ಇಲ್ಲಿಗೆ ಬಂದಾಗಲೇ ಸುಮಾರು ಏಜೆಂಟ್ ಈ ಕಮಿಷನ್ ಎಲ್ಲ ತಗೊಳ್ತಾರಲ್ಲ ಅವರೆಲ್ಲ ಸಿಗ್ತಾರೆ ಬಟ್ ಅವರು ಗೋಜಿಗೆ ಹೋಗಬೇಡಿ ಓ ಬಾಯ್ ಒಂದು 400-500 ಒಳಗೆ ರೂಮ್ ಮಾಡಿ ಕೊಡ್ತೇವೆ ಅಂತ ಹೇಳ್ತಾರೆ ಬಟ್ ಆ ರೂಮೆಲ್ಲ ಅಷ್ಟು ಒಳ್ಳೆ ಇರಲ್ಲ ಕೆಲವು ನಿಮ್ಗೆ ಹಕ್ಕಿದ್ರೆ ಒಳ್ಳೇದು ಸಿಗುತ್ತೆ ನಾನು ಹೇಳೋದು ಏನಂದರೆ ನಾನು ಹೋಟೆಲ್ ಯಾವುದನ್ನು ಸಜೆಸ್ಟ್ ಮಾಡಲ್ಲ ಇಲ್ಲಿ ನಾನು ಸಜೆಸ್ಟ್ ಮಾಡೋದು ಏನಂದರೆ ಟೆಂಪಲ್ನವರದ್ದೇ ಮಹಾಕಾಲೇಶ್ವರ ಭಕ್ತಿ ನಿವಾಸ ಅಂತ ಇದೆ ಅದು ನಿಮಗೆ ಸಿಕ್ಕಲಿಲ್ಲ ಅಂದರೆ ತುಂಬ ಆಶ್ರಮಧಾಮಗಳೆಲ್ಲ ಇದೆ ಶುಭ ಆಯಾಮ ಶುಭ ಹಾಂ ಜಯ ಮಹಾಕಾಲ್ ಜಯ ಮಹಾಕಾಲ್ ಸೀದಾ ಬಂದರೆ ನಿಮ್ಗೆ ಇಷ್ಟೆಲ್ಲ ಬ್ಯಾರಿಕೇಡ್ ಸಿಗುತ್ತೆ ಅಲ್ಲಿ ನೋಡಿ ಇದು ಎಂಡ್ ಸೊ ಇಲ್ಲೂ ಹೋಗ್ಬೋದು ಇಲ್ಲೂ ಹೋಗ್ಬೋದು ಸೊ ನನ್ನ ಬಲಗಡೆಗೆ ದೇವಸ್ಥಾನ ಇದೆ ಸೊ ನಾನು ಬಂದು ನಿಂತ್ನಲ್ಲ ಇದು ಲಾಸ್ಟ್ ಸ್ಟಾಪ್ ಅಂತ ಅಲ್ಲಿಂದ ಎಡಗಡೆಗೆ ತಿರುಗಿದೆ ಸೊ ಎಡಗಡೆಗೆ ನಾನು ತೋರಿಸ್ತೀನಿ ನೋಡಿ ಈ ದಾರಿಯಾಗಿ ಬಂದರೆ ಸೊ ಇದು ಬಸ್ ಮಾರದಿಗೆ ಕ್ಯೂ ನಿಲ್ಲುವಂಥದ್ದು ಆಯ್ತಾ ಬಸ್ ಮಾರುತಿಯ ಕ್ಯೂ ಆ ಕೌಂಟ್ರ್ 8 ಗಂಟೆಗೆ ಓಪನ್ ಆಗುತ್ತೆ ಕೌಂಟ್ರ್ 8 ಗಂಟೆಗೆ ಓಪನ್ ಆದರೂ ರಾತ್ರಿ 1 ಗಂಟೆಯಿಂದಲೇ ಇಲ್ಲಿ ಕ್ಯೂ ಬಂದು ಕೂತ್ಕೊಳ್ತಾರೆ ತುಂಬ ರಶ್ ಇರುತ್ತೆ ಸೊ ಅದು ನಾನು ಹೇಗೆ ಬಂದು ಕೂತೆ ಮತ್ತು ಹೇಗೆ ರಿಸಿಪ್ಟ್ ಮಾಡಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ಸೊ ಆದರೆ ಬಸ್ ಮಾರುತಿಯನ್ನು ವೀಡಿಯೋ ಮಾಡಲಿಕ್ಕೆ ಬಿಟ್ಟರೆ ಅದನ್ನು ತೋರಿಸ್ತೇನೆ ಸೊ ಕೌಂಟ್ರ್ ನೋಡಿಕೊಳ್ಳಿ ಸೊ ಬೆಳಿಗ್ಗೆ ಒಂದು 250 ಜನಕ್ಕೆ ಕೊಡ್ತಾರೆ ಆಯಿತಾ ಸೊ 250 ಜನಕ್ಕೆ ನಿಮಗೆ ಬಸ್ ಮಾರುತಿಗೆ ರಿಸಿಪ್ಟ್ ಕೊಡ್ತಾರೆ ಆ್ಯಂಡ್ ನೀವು ಬೆಳಿಗ್ಗೆ ಬೇಗ ಬರಬೇಕಾಗತ್ತೆ ಒಂದು ಸಲ ರಿಸಿಪ್ಟ್ ಫಿಲ್ ಮಾಡಿದ ಮೇಲೆ ಅದನ್ನು ಪುನಃ ಕೊಡಬೇಕಾಗತ್ತೆ ಸೊ ಅದಕ್ಕೆ ನೀವು ಪುನಃ 1:30-10 ಗಂಟೆ ಹಾಗೆ ಬಂದು ಇಲ್ಲಿ ಕೊಡಬೇಕಾಗತ್ತೆ ಸೊ ಇಲ್ಲಿಗೆ ಬಂದ ಮೇಲೆ ಬಸ್ ಮಾರುತಿಯನ್ನು ನೋಡಿಕೊಂಡೇ ಹೋಗಿ ಅದು ಬೆಳಿಗ್ಗೆ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸೊ ನೀವು 1:30-2 ಗಂಟೆ ಒಳಗೆ ಬಸ್ ಮಾರುತಿಯ ಗೇಟ್ ಹತ್ತಿರ ಬಂದು ನಿಲ್ಲಬೇಕಾಗುತ್ತೆ ಸೊ ಬಸ್ ಮಾರುತಿ ಮಾಡುವವರು ಒರಿಜಿನಲ್ ಆಧಾರ್ ಕಾರ್ಡ್ ಅನ್ನು ಹಿಡ್ಕೊಂಡು ಬನ್ನಿ ಒರಿಜಿನಲ್ ಆಧಾರ್ ಕಾರ್ಡ್ ಇದ್ರೆ ಅದ್ರ ಫೋಟೋ ಕಾಪಿ ಅಂದರೆ ಜೆರಾಕ್ಸ್ ತಗೊಳ್ತಾರೆ ಇಲ್ಲ ಅಂದರೆ ನಿಮ್ಮ ಮೊಬೈಲಲ್ಲಿ ಏನಾದರೂ ಇದೆಯಾ ಅಂದರೆ
ಅದು ಕಲರ್ ಪ್ರಿಂಟ್ ತಗೊಳ್ತಾರೆ. ಸೊ ಕಲರ್ ಪ್ರಿಂಟ್ಗೆ ಇಲ್ಲಿ 30 ರೂಪಾಯಿ ಆಗುತ್ತೆ, ಆ್ಯಂಡ್ ಜೆರಾಕ್ಸಿಗೆ 5 ರೂಪಾಯಿ ಆಗುತ್ತೆ. ಸೊ ಯಾವುದೇ ಭಾರತದ ಟೆಂಪಲ್ಗೆ ಹೋಗೋದಿದ್ರು ನಿಮ್ಮ ಹತ್ರ ಪಾನ್ ಕಾರ್ಡ್ ಅಥವಾ ಮೇನಾಗಿ ಆಧಾರ್ ಕಾರ್ಡನ್ನು ಹಿಡ್ಕೊಂಡೇ ಬನ್ನಿ. ಸೊ ಇಲ್ಲಿಂದ ಸೀದಾ ಕೆಳಗೆ ದರ್ಶನ್ಸ ಹೋಗ್ಬೋದು, ಹಾಗೆ ಕಾರಿಡೋರ್ಸೆ ಹೋಗ್ಬೋದು ಆಯಿತಾ. ಸೊ ಬೆಳಿಗ್ಗೆ ಬಸ್ ಮಾರುತಿಗೆ ಈ ದ್ವಾರದ ಹತ್ರ ನಿಲ್ಬೇಕು. ಸೊ ಕೌಂಟ್ರ್ ಇಲ್ಲಿದೆ, ಇದು ಬಸ್ ಮಾರತಿಯ ಎಂಟ್ರಿ ಕೊಡುವಂಥ, ಬೆಳಿಗ್ಗೆ ನೀವು ಬಂದು ಇಲ್ಲಿ ನಿಲ್ಬೇಕಾಗತ್ತೆ ಆಯಿತಾ. ತುಂಬಾ ಶಾಪ್ಸ್ ಇದೆ. ಸೊ ಹೀಗೆ ಸ್ಟ್ರೈಟ್ ಬಂದರೆ ನಾನು ಹೇಳಿದ್ನಲ್ಲ ಮಹಾಕಾಲ ಭಕ್ತ ನಿವಾಸ, ಅದಿಲ್ಲೇ ಬರುತ್ತೆ. ಸೊ ತೋರಿಸ್ತೀನಿ ನಿಮಗೆ. ಸೊ ಇದೇ ಆಯಿತಾ ಮಹಾಕಾಲೇಶ್ವರ ಭಕ್ತ ನಿವಾಸ. ಸೊ ನೀವು ಬರೋದಿದ್ರೆ ಫ್ಯಾಮಿಲಿ ಜೊತೆ ಇಲ್ಲೇ ಸ್ಟೇ ಆಗಿ, ತುಂಬ ಚೆನ್ನಾಗಿದೆ. ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಬೋದು. ಏನಂದೆ ಇನ್ನೊಂದ್ಸಲ ಹೇಳು. ಅಸ್ಸಾಲಿ ಭೈ ಮಜಾ ಆಯ. ನಾವಾಗ ಬಂದು ಎಂಡ್ ಪಾಯಿಂಟ್ ಅಂತ ಹೇಳಿದ್ನಲ್ಲ, ಸೊ ಅದು ಹೋದದ್ದು ಲೆಫ್ಟ್ ಸೈಡ್. ಇವಾಗ ನನ್ನ ಬಲಗಡೆ ಹೋಗ್ತಿದ್ದೇನೆ ಆಯ್ತಾ, ಅವಾಗಿದ್ದು ಬಲಗಡೆ ಹೋಗ್ತಿದ್ದೇನೆ, ಇದು ಬಲಗಡೆ ಆಯ್ತಾ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಫಸ್ಟ್ ಅದಂತು ಟೆಂಪಲ್ಗೆ ಫೇಸ್ ಮಾಡಿ ನಿಂತಾಗ ಎಡಗಡೆಗೆ, ಇವಾಗ ಬಲಗಡೆಗೆ. ಈಚೆಗಡೆ ಕೂಡ ಬಂದರೂ ನಿಮಗೆ ದರ್ಶನ ಮಾಡ್ಬೋದು. ಇಲ್ಲಿ 250 ರೂಪಾಯಿದು, 1000 ರೂಪಾಯಿದು, 500 ರೂಪಾಯಿದು ಎಲ್ಲ ದರ್ಶನ ಮಾಡ್ಬೋದು. ಬೆಳಿಗ್ಗೆ ಬೇಗ ಬಂದರೆ ಫ್ರೀ ದರ್ಶನ ಆರಾಮ್ಸೆ ಮಾಡ್ಬೋದು. ಬೆಳಿಗ್ಗಿನ ಸೀನ್ ಕೂಡ ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ. ನಾನು ಬೆಳಿಗ್ಗೆ ಬಂದಾಗ ಅಷ್ಟೊಂದು ಜನ ಇರಲಿಲ್ಲ, ಬಟ್ ಇವಾಗ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಹಾಗೆ ತುಂಬ ಫೇಮಸ್ ಹರಿಸಿದ್ಧಿ ಟೆಂಪಲ್ಗೆ ಹೋಗುವಂತಹ ದಾರಿ ಕೂಡ ಇದೆ. ಸೊ ಇಲ್ಲಿಂದಲೇ ಹೋಗ್ಬೋದು. ಸೊ ಇಲ್ಲಿಂದ ದರ್ಶನ ಸ್ಟಾರ್ಟ್ ಆಗುತ್ತೆ ಈಚೆ ಕಡೆಯಿಂದ ಬಂದರೆ. ಬಟ್ ನಾನು ಹೇಳ್ತಿರೋದು ನಿಮ್ಗೆ ಎಷ್ಟು ಅರ್ಥ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಒಂದು ಐಡಿಯಾ ಸಿಗುತ್ತೆ ಆಯಿತಾ. ಸುಮ್ಮನೆ ಯಾಮಾರಬೇಡಿ ಇಲ್ಲಿಗೆ ಬಂದು. ಆ್ಯಂಡ್ ಅದು ಅಲ್ಲದೆ ಹರಸಿದ್ಧಿ ಮಂದಿರ್ ಹತ್ರ ನಿಮಗೆ ಇಲ್ಲಿ ಫುಲ್ ಇರುವಂತಹ ಟೆಂಪಲ್ ನೋಡಬೇಕಂದ್ರೆ, ಆ ಟೆಂಪಲಿಂದ ಪ್ರತಿದಿನ 12 ಗಂಟೆ ಮಧ್ಯಾಹ್ನ ಹಾಗೂ ಸಾಯಂಕಾಲ 5 ಗಂಟೆಗೆ ಇವರದ್ದೇ ಬಸ್ ಇರುತ್ತೆ, ಅದಕ್ಕೂ ಕೂಡ 100 ರೂಪಾಯಿ ಕೊಡಬೇಕಾಯ್ತಾ. ಸೊ ಇದಿಷ್ಟು ಒಂದು ಸಣ್ಣ ವಿಡಿಯೋ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಇಲ್ಲಿರುವಂತಹ ಮೇನ್ ಟೆಂಪಲ್ಸ್ ಆ್ಯಂಡ್ ಮೇನ್ ಪ್ಲೇಸನ್ನು ತೋರಿಸ್ತೀನಿ. ಸೊ ಟೇಕ್ ಕೇರ್, ಬಾ ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ಎಷ್ಟೇ ಕಷ್ಟ ಇದ್ರು ಟ್ರಾವೆಲ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಟೇಕ್ ಕೇರ್, ಬಾ ಬಾಯ್.